ಮಾಳಿ ಮಾಲಗಾರ ಸಮಾಜ ಬಹಳಷ್ಟು ವರ್ಷದಿಂದ ಈ ಸಮಾಜವನ್ನು ಯಾರೂ ಕೂಡ ಗುರುತಿಸಿರಲಿಲ್ಲ. ಮಾಳಿ ಮಾಲಗಾರ ಸಮಾಜಕ್ಕೆ ನಾನೊಂದು ಅಭಿವೃದ್ಧಿಗಾಗಿ ನಿಗಮವನ್ನ ಘೋಷಣೆ ಮಾಡ್ತಾನೆ ಅನ್ನುವಂತಹ ವಾಗ್ದಾನವನ್ನ ಮಾಡೋದ್ರ ಮೂಲಕ ಈ ಬಜೆಟ್ನಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಳಿ ಮಾಲಗಾರ ಸಮಾಜದ ಅಭಿವೃದ್ಧಿಗಾಗಿ ಒಂದು ನಿಗಮವನ್ನ ಕೂಡ ಘೋಷಣೆ ಮಾಡ್ತಾರೆ ಅನ್ನುವಂತಹ ಆಶಾಭಾವನೆಯನ್ನ ನಾನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮನಃಶಾಸ್ತ್ರದಲ್ಲಿ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅನ್ನುವಂತಹ ಪದದ ಉಲ್ಲೇಖ ಆಗುತ್ತೆ. ಸ್ಟಾಕ್ ಹೋಮ್ ಸಿಂಡ್ರೋಮ್ ಏನು ಅಂತ ಹೇಳಿದ್ರೆ, ಒಂದೇ ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಜನ ಅದನ್ನ ಸತ್ಯ ಅಂತ ಹೇಳಿ ನಂಬಲಿಕ್ಕೆ ಶುರು ಮಾಡ್ತಾರೆ. ಇದು ಮಾನಸಿಕವಾಗಿ ಅವರ ಮೇಲೆ ಒತ್ತಡವನ್ನ ಪರೋಕ್ಷವಾಗಿ ಹೇರುವಂಥದ್ದು. ಇದಕ್ಕೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಹೇಳಿ ಮನಃಶಾಸ್ತ್ರದಲ್ಲಿ ಕರೀತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ಜನ ಬಿಜೆಪಿಯನ್ನ ಯಾವಾಗ್ಲೂ ಕೂಡ ಆರೋಪ ಮಾಡ್ತಾ ಇರ್ತಾರೆ. ಬಿಜೆಪಿ ಅಂದ್ರೆ ಸಂವಿಧಾನ ವಿರೋಧಿ ಧೋರಣೆಯನ್ನ ಇರುವಂತಹ ಪಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೀಸಲಾತಿಯನ್ನ ವಿರೋಧಿಸುವಂತಹ ಪಕ್ಷ ಬಿಜೆಪಿ. ಈ ಒಂದು ಆರೋಪವನ್ನ ನಾವು ಕೇಳ್ತಾ ಇರ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತೆತ್ತಿದ್ರೆ ಸಂವಿಧಾನ ವಿರೋಧಿ ಧೋರಣೆ ಇದೆ, ಸಂವಿಧಾನ ವಿರೋಧಿ ಧೋರಣೆ ಇದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ರಾಷ್ಟ್ರಪತಿ ಚುನಾವಣೆ ನಡೀತು. ರಾಷ್ಟ್ರಪತಿ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ. ಈ ದೇಶದ ಒಬ್ಬ ಆದಿವಾಸಿ ಮಹಿಳೆ ಈ ದೇಶದ ರಾಷ್ಟ್ರಪತಿಯಾಗಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಸೌಂದರ್ಯ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಈ ದೇಶದ ಅತ್ಯುನ್ನತವಾದಂತಹ ಹುದ್ದೆಯನ್ನ ಅಲಂಕರಿಸಬಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಅಂತಹ ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಿದ್ದಕ್ಕಾಗಿ ನಾವು ಆಗಾಗ ನೆನಪು ಮಾಡಿಕೊಳ್ತಾ ಇರ್ತವೆ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮು ಅವರ ವಿರುದ್ಧವಾಗಿ ಎಲ್ಲಾ ಪಕ್ಷಗಳು ಸೇರಿ ಯಶವಂತ್ ಸಿನ್ಹಾ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ವು. ಯಶವಂತ್ ಸಿನ್ಹಾ ಅವರ ಒಂದು ಪಾರ್ಲಿಮೆಂಟಿನ ಮುಂದೆ ಮತದಾರರಿಗೆ ಅಪೀಲ್ ಮಾಡಿಕೊಳ್ಳುವಂತಹ ಒಂದು ವಿಡಿಯೋವನ್ನ ಅವರು ಬಿಟ್ಟಿದ್ರು. ಇವತ್ತು ಕೂಡ ತಾವು ಆ ಯೂಟ್ಯೂಬ್ನಲ್ಲಿ ಅದನ್ನು ನೋಡಬಹುದು. 2:30 ಆ ವಿಡಿಯೋದಲ್ಲಿ ಯಶವಂತ್ ಸಿನ್ಹಾ ಅವರು ಚುನಾವಣೆಗೆ ಯಾರೆಲ್ಲ ಮತದಾರರು ಇದ್ದಾರೆ ಅವರಿಗೆ ಅಪೀಲ್ ಮಾಡ್ತಾರೆ. ಆ ಅಪೀಲ್ನಲ್ಲಿ 8 ಸಂವಿಧಾನ ಅನ್ನುವಂತಹ ಪದವನ್ನ ಬಳಸ್ತಾರೆ ಯಶವಂತ್ ಸಿನ್ಹಾ ಅವರು. ಅವರು ಬಳಸುವಂತಹ ಪದದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸೋದಕ್ಕಾಗಿ, ಸಂವಿಧಾನವನ್ನ ಉಳಿಸೋದಕ್ಕಾಗಿ ಅಂತಃಸಾಕ್ಷಿಯ ಮತವನ್ನ ನನಗೆ ಹಾಕಿ ಅಂತ ಹೇಳಿ ಯಶವಂತ್ ಸಿನ್ಹಾ ಅವರು ಆ ವಿಡಿಯೋದಲ್ಲಿ ಅಪೀಲ್ ಮಾಡ್ತಾರೆ. ಒಬ್ಬ ಐಎಎಸ್ ಅಧಿಕಾರಿ ಈ ರೀತಿ ಬಳಸಿದಾನೆ ಅಂದಾಗ ನಾನೊಂದ್ ಸ್ವಲ್ಪ ಇದರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಕೆಲಸವನ್ನ ಪ್ರಾರಂಭ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಮಾತನಾಡುವಂತಹ ಹಕ್ಕಿದೆ. ಯಾರನ್ನ ಬೇಕಾದರೂ ವಿರೋಧ ಮಾಡುವಂತಹ, ವಿರೋಧಿಸುವಂತಹ ಹಕ್ಕು ಇದೆ. ಪ್ರಧಾನಮಂತ್ರಿಯ ರಾಜೀನಾಮೆಯನ್ನ ಕೇಳಬಹುದು, ಮುಖ್ಯಮಂತ್ರಿಯ ರಾಜೀನಾಮೆಯನ್ನ ಕೇಳಬಹುದು, ವಿರೋಧ ಪಕ್ಷದ ನಾಯಕರನ್ನ ಟೀಕಿಸಬಹುದು, ಒಬ್ಬ ಶಾಸಕರನ್ನ, ಒಬ್ಬ ಸಂಸದರನ್ನ, ಒಬ್ಬ ಸಚಿವರನ್ನ ಟೀಕೆ ಮಾಡಬಹುದು. ಪತ್ರಿಕಾ ಸ್ವಾತಂತ್ರ್ಯ ಇದೆ. ಏನೂ ಇಲ್ಲ ಅಂತ ಹೇಳಿದ್ರೆ, ಈ ವ್ಯವಸ್ಥೆ ನನ್ನ ವಿರುದ್ಧ ಹೋಗ್ತಾ ಇದೆ, ನನ್ನ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದ್ದಾವೆ ಅಂದ್ರೆ ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಲ್ಲೆ, ನನ್ನ ಫಂಡಮೆಂಟಲ್ ರೈಟ್ಸ್ ಅನ್ನ ನಾನು ಕ್ಲೇಮ್ ಮಾಡಬಲ್ಲೆ
ಅನ್ನುವಂತಹ ಆತ್ಮವಿಶ್ವಾಸ ಇವತ್ತಿಗೆಲ್ಲರಿಗೂ ಇದೆ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಕರಾಳ ಅಧ್ಯಾಯ ಅಂತ ಹೇಳಿ ನಾವು ಕರೀತೇವೆ. ಅವತ್ತು ಮಾಧ್ಯಮಗಳನ್ನ ಅಕ್ಷರಶಃ ಸೆನ್ಸಾರ್ ಮಾಡಿದ್ರು, ಮುದ್ರಣಾಲಯಗಳನ್ನ ಮುಚ್ಚಿ ಹಾಕಿದ್ರು, 11 ಲಕ್ಷದಷ್ಟು ಜನರನ್ನ ಜೈಲಿಗೆ ಇಟ್ಟಿದ್ರು, ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೋತ್ತರ ಅವಧಿಯನ್ನೇ ಕಿತ್ತು ಹಾಕಿದ್ರು, ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಕಿತ್ಕೊಂಡಿದ್ರು. ಇವತ್ತು ನಾವೆಲ್ಲ ಜೋರಾಗಿ ಹೋರಾಟವನ್ನ ಮಾಡ್ತವೆ, ಚೀನ್ಕರ್ ಆಜಾದಿ ಲೇಂಗೆ, ಸ್ವಾತಂತ್ರ್ಯವನ್ನ ಕಿತ್ಕೊಳ್ತವೆ ಅಂತ ಹೇಳಿ ನಾವು ಘೋಷಣೆ ಕೂಗ್ತವೆ. ಆದರೆ ಅಕ್ಷರಶಃ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನ, ಅಧಿಕಾರವನ್ನ, ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕರಾಳ ಛಾಯೆ ಎಮರ್ಜೆನ್ಸಿ ಜಾರಿಗೆ ಬಂದಿತ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, 1975ರಲ್ಲಿ ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ರು. 2025ಕ್ಕೆ 50 ವರ್ಷ ಆಗತ್ತೆ. ಬಹುತೇಕ ಈಗಿನ ಯುವಕರಿಗೆ ಎಮರ್ಜೆನ್ಸಿ ಬಗ್ಗೆ ಗೊತ್ತಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಹೋರಾಟಗಾರರು ಅವತ್ತಿನ ದಿನಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು ಕಡಿಮೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಬರಬಾರದು, ಪ್ರಜಾಪ್ರಭುತ್ವ ಗಟ್ಟಿಯಾಗಿರಬೇಕು ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಯುವಕ, ಈ ದೇಶದ ಪ್ರತಿಯೊಬ್ಬ ಚಿಂತಕ, ಈ ದೇಶದ ಪ್ರತಿಯೊಬ್ಬ ಕಾರ್ಮಿಕ, ರೈತ, ಪ್ರತಿಯೊಬ್ಬ ದಲಿತ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಮರ್ಜೆನ್ಸಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಎಮರ್ಜೆನ್ಸಿಯನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಜಾರಿಗೊಳಿಸಿದ್ರು? ಎಮರ್ಜೆನ್ಸಿಯನ್ನ ಜಾರಿಗೊಳಿಸುವಂತಹ ಅವಶ್ಯಕತೆ ಏನಿತ್ತು? ಎಮರ್ಜೆನ್ಸಿ ಜಾರಿಗೆ ಬರೋದನ್ನ ಆ ಸಂದರ್ಭದಲ್ಲಿ ತಡೆಯಬಹುದಾಗಿತ್ತಲ್ಲ, ಅದನ್ನ ತಡೆಗಟ್ಟುವಲ್ಲಿ ಸೋತವರು ಯಾರ್ಯಾರು? ಇದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ.